ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಭಾರತದ ಕೋಗಿಲೆ ಲತಾ ಮಂಗೇಶ್ಕರ್ ಭಾರತದ ಪ್ರಸಿದ್ಧ ಗಾಯಕಿಯರಲ್ಲಿ ಒಬ್ಬರು. ಹಿಂದಿ ಚಿತ್ರದ ರಂಗದಲ್ಲಿ ಬಹಳಷ್ಟು ಹಾಡುಗಳನ್ನು ಆಡಿರುವುದಷ್ಟೇ ಅಲ್ಲ, ಹಲವಾರು ಭಾರತೀಯ ಭಾಷೆಗಳಲ್ಲಿಯೂ ಕೂಡ ಹಾಡಿದ್ದಾರೆ. ಶಾಸ್ತ್ರೀಯ ಸಂಗೀತಕಾರ ಮತ್ತು ರಂಗನಟ ಪಂಡಿತ್ ದೀನನಾಥ್ ಅವರ ಪುತ್ರಿ ಲತಾ ಅವರು ಮಧ್ಯಪ್ರದೇಶದ ಇಂದೋರಿನಲ್ಲಿ ಜನಿಸಿದರು. ಭಾರತದ ನೈಟಿಂಗಲ್ ಲತಾ ಮಂಗೇಶ್ಕರ್ ಅವರು. ದೀನನಾಥರದು ಎರಡನೆಯ ಮದುವೆ. ಮೊದಲ ಮದುವೆ ನರ್ಮದಾ ಜೊತೆ, ಆಕೆಯ ಮರಣದ ನಂತರ ತಂಗಿ ಶೇವಂತರ ಜೊತೆಗೆ ಇವರ ಮದುವೆಯಾಯಿತು. ಈಕೆಯ ಹೆಸರನ್ನ ಶುದ್ಧಮತಿ ಎಂದು ಹೆಸರಿಟ್ಟರು. ದೀನನಾಥರದು ಎರಡನೆಯ ಮದುವೆಯ ಹೆಂಡತಿಯ ಮಗಳು ಲತಾ ಮಂಗೇಶ್ಕರ್ ಅವರು. ಬಲ್ವಂತ್ ಸಿಂಗ್ ಸಂಗೀತ ಮಂಡಳಿ ಎಂಬ ಸಂಸ್ಥೆಯನ್ನು ದೀನನಾಥ್ ಅವರು ಗಾಯಕ, ಕೃತಿಶೀಲ ಸಮಾಜ ಸೇವಕ, ಕೆಲವು ಕಾರಣಗಳಿಂದ ಕಂಪನಿ ಮುಚ್ಚಲ್ಪಟ್ಟಿತು. ದಂಪತಿಗಳಿಗೆ ಲತಾ, ಆಶಾ, ಮೀನಾ, ಉಷಾ ಎಂಬ ನಾಲ್ಕು ಹೆಣ್ಣು ಮಕ್ಕಳಲ್ಲದೆ ಹೃದಯನಾಥ್ ಎಂಬ ಗಂಡು ಮಗ ಕೂಡ ಇದ್ದನು. ಭಾರತದ ಕೋಗಿಲೆ ಲತಾ ಮಂಗೇಶ್ಕರ್ ಇತ್ತೀಚೆಗೆ ನಿಧನರಾದರು. ಅವರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಒಳಗೊಂಡಂತಹ ವಿಡಿಯೋ ಇದಾಗಿದೆ. ದೀನನಾಥ್ ಬಲ್ವಂತ್ ಸಂಗೀತ ಮಂಡಳಿಯನ್ನು ನಡೆಸ್ತಾ ಇದ್ರು. ಒಂದು ದಿನ ಒಬ್ಬ ಹುಡುಗ ಸಂಗೀತ ಅಭ್ಯಾಸ ಮಾಡುವಾಗ ತಪ್ಪುತ್ತಿದ್ದನ್ನ ಎಳೆಯ ವಯಸ್ಸಿನ ಲತಾ ತಿದ್ದುವುದನ್ನು ಗಮನಿಸಿದ ದೀನನಾಥ್ ಮಗಳಲ್ಲಿ ಸಂಗೀತದ ಪ್ರತಿಭೆ ಇರುವುದನ್ನು ಮನಗಂಡರು. ಮರುದಿನದಿಂದಲೇ ಅವರು ಮಗಳಿಗೆ ಮನೆಯಲ್ಲಿ ಸಂಗೀತದ ಪಾಠವನ್ನು ಪ್ರಾರಂಭಿಸಿದರು. ದೀನನಾಥ್ ಒಬ್ಬ ಹೀಗೆ ಮಗಳ ಪ್ರತಿಭೆಯನ್ನು ಗುರುತಿಸಿದ್ದರು ತಂದೆ. ಲತಾ ಅವರ ಮೊದಲ ಹೆಸರು ಹೇಮಾ ಎಂದು. ಹೇಮಾಳ ಬಹುಮುಖ ಪ್ರತಿಭೆಯನ್ನು ತಂದೆ ಗುರುತಿಸಿ ಒಮ್ಮೊಮ್ಮೆ ಹೃದಯ ಟಾಟಾ ಬಾಬಾ ಎನ್ನುತ್ತಿದ್ದರು. ಭಾವ್ ಬಂಧನ್ ನಾಟಕದಲ್ಲಿ ಮಾಡಿದ ಅಭಿನಯದ ನಂತರ ಅವರ ಹೆಸರು ಲತಾ ಎಂದಾಯಿತು. ಹೀಗೆ ಭಾರತದ ಕೋಗಿಲೆ ಲತಾ ಮಂಗೇಶ್ಕರ್ ಅವರ ಪ್ರತಿಭೆಯನ್ನು ತಂದೆ ಆಕೆಯ ಎಳೆಯ ವಯಸ್ಸಿನಲ್ಲಿಯೇ ಗುರುತಿಸಿದರು. ಮನೆಯಲ್ಲಿ ಮರಾಠಿ ಮಾತಾಡುತ್ತಿದ್ದರಿಂದ ಲತಾ ಅವರಿಗೆ ಹಿಂದಿ ಮತ್ತು ಉರ್ದು ಮಾತಾಡುವುದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಒಮ್ಮೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಟ ದಿಲೀಪ್ ಕುಮಾರ್ ಅವರು ಹಿಂದಿ ಭಾಷೆಯನ್ನು ಲತಾರ ಹಿಂದಿ ಭಾಷೆಯನ್ನು ಸ್ವಲ್ಪ ಅಣಕಿಸಿ ನಕ್ಕರಂತೆ. ಅದೇ ಒಂದು ಹಠವನ್ನು ತೊಟ್ಟಂತಹ ಲತಾ ಮಂಗೇಶ್ಕರ್ ಅವರು ಮನೆಯಲ್ಲಿ ಮರಾಠಿ ಮಾತಾಡುತ್ತಿದ್ದರಿಂದ ಹಿಂದಿ ಮಾತನಾಡುವುದು ಕಷ್ಟ ಆಗ್ತಾ ಇತ್ತು ಮತ್ತು ಉರ್ದು ಭಾಷೆ ಕೂಡ ಆಕೆಗೆ ತುಂಬ ಕಷ್ಟ ಆಗ್ತಾ ಇತ್ತು. ಹೀಗೆ ಆಕೆ ಛಲದಿಂದ ಹಿಂದಿ ಮತ್ತು ಉರ್ದು ಭಾಷೆಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿಯೇ ಕಲಿತು ಬಿಟ್ಟರು. ಆ ರೀತಿ ಹಠ ಹಿಡಿದಂತಹ ಲತಾ ಒಬ್ಬ ಮನೆ ಮೇಷ್ಟ್ರನನ್ನು ಹುಡುಕಿ ಅವರಿಂದ ಹಿಂದಿ ಮತ್ತು ಉರ್ದು ಸಹಜವಾಗಿಯೇ ಮಾತನಾಡುವುದನ್ನು ಕಲಿತು ಬಿಟ್ಟರು. ಮುಂದೆ ಒಮ್ಮೆ ಅವರು ಒಂದು ಉರ್ದು ಗಜಲನ್ನು ಕೂಡ ಹಾಡಿದರು. ಹೀಗೆ ತನ್ನ ಮಾತೃಭಾಷೆ ಮರಾಠಿಯಾದರೂ ಅತ್ಯಂತ ಕಡಿಮೆ ಸಮಯದಲ್ಲಿ ಹಿಂದಿಯನ್ನು ಕಲಿತು ಬಿಟ್ಟರು. ರೆಕಾರ್ಡ್ ಮಾಡುವಾಗ ಸ್ಟುಡಿಯೋಗೆ ಬಂದಿದ್ದ ನರ್ಗಿಸ್ ದತ್ ಅವರ ತಾಯಿ ಲತಾ ಅವರನ್ನು, ನೀನು ಹೀಗೆ ಹೇಗೆ ಸಹಜವಾಗಿ ಉಚ್ಚರಿಸುವುದು, ಹಿಂದಿ ಎಲ್ಲಿಂದ ಕಲಿತೆ ಎಂದು ಕೇಳಿದರಂತೆ. ಅಷ್ಟರ ಮಟ್ಟಿಗೆ ಇವರ ಶ್ರದ್ಧೆ ಹಿಂದಿ ಮತ್ತು ಉರ್ದು ಭಾಷೆಯಲ್ಲಿ ಬೆಳೆದು ಅದನ್ನು ಕರಗತ ಮಾಡಿಕೊಂಡಿದ್ದರಂತೆ ಅತ್ಯಂತ ಕಡಿಮೆ ಸಮಯದಲ್ಲಿಯೇ. ಹಾಗೆಯೇ ಇವರು ಭಾರತದ ಕೋಗಿಲೆ, ಭಾರತದ ನೈಟೆಂಗಲ್ ಎನ್ನುವಂತಹ ಬಿರುದನ್ನು ಕೂಡ ಪಡ್ಕೊಂಡ್ರು. ಲತಾ ಅವರು ಬಹುಶಃ ಹಿಂದಿಯ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಹಿಂದಿಯ ಪ್ರತಿಯೊಬ್ಬ ಗಾಯಕನ ಜೊತೆಯೂ ಹಾಡಿದ್ದಾರೆ. ಹಿಂದಿ ಚಿತ್ರರಂಗದ ಬಹುತೇಕ ನಟಿಯರಿಗಾಗಿ ಲತಾ ಹಾಡಿದ್ದಾರೆ. ನಟಿಯರಿಗಾಗಿ ಇವರು ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಹಿಂದಿಯ ಪ್ರತಿಯೊಬ್ಬ ಗಾಯಕನ ಜೊತೆಯೂ ಕೂಡ ಈಕೆ ತನ್ನ ಕಂಠವನ್ನು ನೀಡಿದ್ದಾರೆ. ಹಿಂದಿ ಸಂಗೀತ ಕ್ಷೇತ್ರದಲ್ಲಿ 50ರ ದಶಕದಲ್ಲಿ ಮೇಲೇರಿದ ಅವರ ಕೀರ್ತಿ ಪತಾಕೆ ಕೆಳಕ್ಕೆ ಇಳಿಯಲೇ ಇಲ್ಲ. ಗಜಲ್, ಪ್ರೇಮಗೀತೆ, ಭಜನೆ, ಜನಪದ ಗೀತೆ, ಯುಗಳ ಗೀತೆ, ಕ್ಲಬ್ ಸಾಂಗ್, ಹೀಗೆ ಪ್ರತಿಯೊಂದು ಬಗೆಯ ಹಾಡುಗಳನ್ನು ಕೂಡ ಲತಾ ಹಾಡಿದ್ದಾರೆ. ಹಿಂದಿ ಅಲ್ಲದೆ ಭಾರತದ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಅವರು ಹಾಡಿದ್ದಾರೆ. ಹಿಂದಿ ಚಿತ್ರರಂಗದಲ್ಲಿ ಅವರನ್ನು ಲತಾ ದೀದಿ ಎಂದೇ ಕರೆಯುತ್ತಾರೆ. ಲತಾ ಅವರು ವಿವಾಹವಾಗಲಿಲ್ಲ, ತಮ್ಮ ಜೀವನವನ್ನು ಸಂಗೀತಕ್ಕೆ ಮುಡುಪಾಗಿಟ್ಟರು. ನಾವು ಈ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಲತಾ ಮಂಗೇಶ್ಕರ್ ಅವರ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ.
ಭಾರತದ ಪ್ರತಿಯೊಂದು ಭಾಷೆಯಲ್ಲೂ ಅವರು ತಮ್ಮ ಹಾಡುಗಳನ್ನು ಹಾಡಿದ್ದಾರೆ. ಬರೀ ಹಿಂದಿ ಅಷ್ಟೇ ಅಲ್ಲ, ಇತರ ಭಾಷೆಗಳಲ್ಲಿಯೂ ಕೂಡ. ನಾನು ಚೀನಾ ಭಾರತ ಯುದ್ಧದಲ್ಲಿ ಭಾರತದ ಅನೇಕ ಸೈನಿಕರು ತಮ್ಮ ಪ್ರಾಣ ತತ್ತರು. ಇವರ ನೆನಪಿನಲ್ಲಿ ಒಂದು ವಿಶೇಷ ಗೀತೆಯನ್ನು ಪ್ರದೀಪ್ ಎಂಬ ಕವಿ ರಚಿಸಿದರು. ಆ ಒಂದು ಸಂದರ್ಭವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಲೇಬೇಕು. ಈ ಗೀತೆಯನ್ನು ಸಿ ರಾಮಚಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಲತಾ ಅವರು 1963 ಜನವರಿ 27 ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಹಾಡಿದರು. ಅದೇನೆ ಹೈ ಮೇರಾ ವತನ್, ಹೈ ಮೇರೇ ವತನ್ ಕೆ ಲೋಗೋ ಜರಾ ಹಂಕ್ ಮೇ ಬರ್ಲೋ ಪಾನಿ ಎನ್ನುವಂತಹ ಹಾಡು. 10,000 ಹೆಚ್ಚು ಹಾಡುಗಳನ್ನು 22 ಭಾಷೆಗಳಲ್ಲಿ ಹಾಡಿದ್ದಾರೆ. ಅಮೆರಿಕ, ಯುರೋಪ್ ಸುತ್ತಿ ಕಾರ್ಯಕ್ರಮಗಳನ್ನು ಕೂಡ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಭಾರತದ ಕೋಗಿಲೆ, ಭಾರತದ ನೈಟಿಂಗೇಲ್ ಎಂದೇ ಪ್ರಸಿದ್ಧರಾದಂತಹ ಲತಾ ಮಂಗೇಶ್ಕರ್ ಅವರು ಅನೇಕ ಗೌರವ ಡಾಕ್ಟರೇಟ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್, ಅನೇಕ ಫಿಲ್ಮ್ಫೇರ್ ಪ್ರಶಸ್ತಿಗಳು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪದ್ಮಭೂಷಣ 1969, ಪದ್ಮವಿಭೂಷಣ 1999, ಭಾರತ ರತ್ನ 2001 ಪಡೆದುಕೊಂಡರು. ಲತಾ ಮಂಗೇಶ್ಕರ್ ರವರ ಜೀವನ ಚರಿತ್ರೆ ಹಾಡು ಹಕ್ಕಿಯ ಹೃದಯ ಗೀತೆ ಪುಸ್ತಕವನ್ನು ಹಿರಿಯ ಪತ್ರಕರ್ತ ವಸಂತ್ ನಾಡಿಗೇರ್ ರಚನೆ ಮಾಡಿದ್ದಾರೆ. ಸುಮುಖ ಪ್ರಕಾಶನ ಪ್ರಕಟಿಸಿರುವ ಈ ಪುಸ್ತಕವು 27 ಅಕ್ಟೋಬರ್ 2009 ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಂಡಿತ್ತು. ಭಾರತದ ಕೋಗಿಲೆ, ಭಾರತದ ನೈಟೆಂಗಲ್ ಎಂದೇ ಪ್ರಸಿದ್ಧರಾದಂತಹ ಲತಾ ಮಂಗೇಶ್ಕರ್ ಅವರ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ದಿಗ್ಗಜ ಗಾಯಕಿ, ಗಾನ ಕೋಗಿಲೆ, ಭಾರತ ರತ್ನ ಲತಾ ಮಂಗೇಶ್ಕರ್ ಅವರು ಇಂದು ಕೊನೆಯುಸಿರನ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ಒಳಗೊಂಡಂತಹ ಸಣ್ಣ ವಿಡಿಯೋ ಇದಾಗಿದೆ. ಲತಾ ಮಂಗೇಶ್ಕರ್ ಅವರು ಭಾರತೀಯ ಚಿತ್ರರಂಗ ಕಂಡಂತಹ ಅತ್ಯದ್ಭುತ ಗಾಯಕಿ. ಭಾರತದ ನೈಟೆಂಗೇಲ್ ಎಂದೇ ಪ್ರಸಿದ್ಧವಾಗಿರುವ ಲತಾ ಮಂಗೇಶ್ಕರ್ ಅವರಿಗೆ ಇಂದು 90 ವಯಸ್ಸು. ತಮ್ಮ 13 ವಯಸ್ಸಿನಲ್ಲೇ ಹಾಡುವುದನ್ನು ಪ್ರಾರಂಭಿಸಿದ ಲತಾ ಮಂಗೇಶ್ಕರ್ ಇದುವರೆಗೂ ಹಿಂದಿ ಭಾಷೆಯೊಂದರಲ್ಲೇ 10,000 ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಇದು ಲತಾ ಮಂಗೇಶ್ಕರ್ ಅವರ ಹಿರಿಮೆಗೆ ಸಲ್ಲುವ ಗೌರವಪೂರ್ವ ನಮನ. ಕನ್ನಡದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕನ್ನಡ ಚಿತ್ರರಂಗದಲ್ಲಿಯೂ ಕೂಡ ಈಕೆಯ ಸೇವೆ. ಕನ್ನಡದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಹಾಡಿಗೆ ಇವರು ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ಹಾಡು ನಿಲ್ಲಿಸಿದ ಗಾನ ಕೋಗಿಲೆ, ದಿಗ್ಗಜ ಗಾಯಕಿ, ಭಾರತ ರತ್ನ ಲತಾ ಮಂಗೇಶ್ಕರ್ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ನೀಡಲಿ ಎಂದು ನಾವೆಲ್ಲರೂ ಹಾರೈಸೋಣ. ಇದಾಗಿದೆ ಭಾರತ ಕೋಗಿಲೆ ಎಂದೇ ಪ್ರಸಿದ್ಧರಾದಂತಹ ಲತಾ ಮಂಗೇಶ್ಕರ್ ಅವರ ಬಗ್ಗೆ ಮಾಹಿತಿಯನ್ನು ಒಳಗೊಂಡಂತಹ ಸಣ್ಣ ವಿಡಿಯೋ. ಧನ್ಯವಾದಗಳು.